ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ವ್ಯಾಪ್ತಿಗೆ ಬರುವ ಹೆಗ್ಗಡದಿನ್ನಿ ಗ್ರಾಮದಿಂದ ಮುಂದಕ್ಕೆ ಹೋದರೆ ಹಳೆ ಬ್ರಿಡ್ಜ್, ತುಂಗಭದ್ರಾ ಕೆನಾಲ್, ಮೆನ್, ಬಂಗಾರಪ್ಪನ ಕೆರೆ, ಇಂಟರ್ನೆಟ್ ಗೇಟ್, ನೀರು ಹೋಗುವ ಹತ್ತಿರ ಒಳಗಡೆ ಜಾಲಿಯ ಒಳಗಡೆ ಇಸ್ಪೀಟು, ಮಟ್ಕ, ಜೂಜು ಆಟವನ್ನು ಆಡುತ್ತಿದ್ದರೂ ಸಹ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ. ಕೊರೋನಾದ ಸಂಕಷ್ಟದ ಸಮಯದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಲು ಪೊಲೀಸ್ ಇಲಾಖೆ ತಮ್ಮ ಶೌರ್ಯವನ್ನು ತೋರಿಸುತ್ತದೆ. ಆದರೆ ಇಸ್ಪೀಟು, ಮಟ್ಕ, ಜೂಜು, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ತಮ್ಮ ಶೌರ್ಯವನ್ನು ತೋರಿಸುವುದಲ್ಲ. ಏನೇ ಇದ್ದರೂ ಇವರ ಆಟ ಸಾಮಾನ್ಯ ಜನರ ಮೇಲೆ ಎಂದು ಕಾಣುತ್ತಿದೆ. ಅಕ್ರಮ ದಂಧೆಗಳಿಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವವರ ವಿರುದ್ಧ ಕಾಣುತ್ತಿಲ್ಲ. ವರದಿ ಜಟ್ಟಪ್ಪ ಪೂಜಾರಿ. ಹಿಂಗ ನೋಡಪ್ಪ, ನಿನ್ನ ಒಂದ್ ಮಾತು ತಿಳಿಸಿನಿ ಅಷ್ಟೇ. ಏನಣ್ಣ, ಯಾರು ತಪ್ಪಿಕಬಾರ್ದು ಕ್ಲಿಯರಿಟಿ. ನೀವು ನಿಮ್ಗಂತೂ ಗೊತ್ತಿದ್ದು ಪೊಲೀಸರು ಇರ್ತಾರೆ. ನಮಗಂತೂ ಗೊತ್ತದ ಬಿಡ, ನಮ್ಗೆ ಗೊತ್ತಿಲ್ಲ. ನಮ್ ಕಣ್ ಮುಂದೆನೆಲ್ಲ ನಡೆಯಕ್ಕ ಚಾವ. ಕ್ಲಿಯರಿಟಿ ಇರ್ತದ? ಕ್ಲಿಯರಿಟಿ ಕೇಳ್ಕರಿ, ನಂದು ತಪ್ಪಿದ್ರ ಇದು ಮಾಡ್ರಿ. ಅವತ್ತು ಹೋಗಿ ರೈಡ್ ಕೊಟ್ಟಾಗ ಗೊತ್ತಾಯ್ತು ನಾವು. ಅಲ್ಲ ಈಗ ಅದೇ ರೂಮ್ ಆಗಿದ್ದು ಗೊತ್ತಿತ್ತಲ್ಲಪ್ಪ, ಅದೇ ಕೊಡಬೇಕಲ್ಲ ರೈಡ್. ಯಾಕೆ ಕೊಡ್ಲಲ್ಲ? ಹೆಂಗ ಐದಾರು ಮಂದಿ ಕರ್ಕೊಂಡು ಹೋಗಿ ಕೇಸಿ ಸ್ಟೇಷನ್ಗೆ ಬಿಟ್ಟು 15,000 ರೂಪಾಯಿ ಎದಕ್ಕಪ್ಪ ನಾವು ಹುಡುಗಾಟಕ್ಕೆ ಕೊಡ್ತೇವೆ? ಹೌದಲ್ಲ, 15,000 ರೂಪಾಯಿ ಖರ್ಚು ಮಾಡಿ ಹುಡುಗರಿಗೆ ಊಟ ಅದು ಇದು ಎಲ್ಲ ಮಾಡಿ ಹಂಗೆ ಹತ್ರ ತಗೋಣ, ಹಂಗೆ ಹತ್ರ ತಗೋ. ಹೌದಲ್ಲ, ಇರಲಿ ತಗೋಣ. ಮತ್ತೆ ಏನ್ ಮಾಡ್ತಾ? ಇಲ್ಲ ಹಂಗೆ ಮತ್ತೆ ಸಹಜ, ಅವ್ರಿಗೆ ಮಾಡ್ಸೋಣ ಅಂತ ಅನುಮಾನ ಇರ್ತದ.